ಇಲ್ಲಿ ಮುಖ್ಯವಾಗಿ ಈ ಅಂಚೆ ಇಲಾಖೆ ಒಂದು ಬೃಹತ್ ನೇಮಕಾತಿಯನ್ನು ಬಿಟ್ಟಿದೆ. ಹೇಗಂದರೆ ಈ 98,083 ಬೃಹತ್ ನೇಮಕಾತಿಯನ್ನು ಈ ಪೋಸ್ಟ್ ಆಫೀಸ್ ಎಂಬ ಒಂದು ನೇಮಕಾತಿ ಮಾಡಲಾಗಿದೆ. ಹೇಗೆ ಅದರ ಒಂದು ಮಾಹಿತಿಯನ್ನು, ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಇದೆ ನೋಡಿ. ಈ ಭಾರತೀಯ ಒಂದು ಪೋಸ್ಟ್ ಆಫೀಸ್ ಪೋಸ್ಟ್ಮ್ಯಾನ್ ಪೋಸ್ಟ್ ಗಾರ್ಡ್ ಸೇರಿದಂತೆ ಒಟ್ಟು 98,000 ಹುದ್ದೆಗಳಿಗೆ ಅರ್ಜಿ ಹೊಂದಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಇಂಡಿಯಾ ಪೋಸ್ಟ್ ವೆಬ್ಸೈಟ್ನಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಈ ನಿಗದಿಪಡಿಸಿದ ದಿನಾಂಕದೊಳಗೆ ನಾವೇನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಈ ಒಂದು ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ವಿವರ, ಇತರ ಎಲ್ಲ ಮಾಹಿತಿಗಳ ಕೆಳಗೆ ಒಂದು ವಿವರಿಸಲಾಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಈ ಒಂದು ಅಧಿಸೂಚನೆಯನ್ನು ಓದಿ ದಯವಿಟ್ಟು ನೋಡಿ. ಓಕೆ, ಹಾಗಾದರೆ ಇಲಾಖೆಯ ಹೆಸರನ್ನು ನೋಡಿಬಿಡೋಣ ನಾವು. ಭಾರತೀಯ ಪೋಸ್ಟ್ ಆಫೀಸ್ ಅಂತ ಈ ಹುದ್ದೆಗಳ ಹೆಸರು, ವಿವಿಧ ಹುದ್ದೆಗಳಿದ್ದಾವೆ. ಒಟ್ಟು ಹುದ್ದೆಗಳು ಎಷ್ಟು ಅಂದರೆ 98,000 ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ವಿದ್ಯಾರ್ಹತೆ ಏನು ಅಂದರೆ ಈ ಪೋಸ್ಟ್ಮ್ಯಾನ್ಗಳಿಗೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ 12ನೇ ತರಗತಿ ತೇರ್ಗಡೆ ಆಗಿರಬೇಕು. ಮೇಲ್ ಗಾರ್ಡ್ ಅಂದರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10-12ನೇ ತೇರ್ಗಡೆ ಆಗಿರಬೇಕು. ಮೂಲಭೂತ ಕಂಪ್ಯೂಟರ್ ಕೌಶಲ್ಯಗಳನ್ನು ಹೊಂದಿರಬೇಕು. MTS ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10-12ನೇ ತರಗತಿ ಆಗಿರಬೇಕು. ಮೂಲಭೂತ ಕಂಪ್ಯೂಟರ್ ಕೌಶಲ್ಯಗಳನ್ನು ಹೊಂದಿರಬೇಕಾಗುತ್ತೆ. ವಯೋಮಿತಿ ನೋಡೋಣ. ವಿವಿಧ ಹುದ್ದೆಗಳಿಗೆ ಭಾರತ ಪೋಸ್ಟ್ ಆಫೀಸ್ ನೇಮಕಾತಿ 2022ಕ್ಕೆ ಇಲ್ಲಿ ಗರಿಷ್ಠ ಮತ್ತು ಕನಿಷ್ಠ ವಯಸ್ಸಿನ ಮಿತಿ 18ರಿಂದ 32 ವರ್ಷಗಳ ಒಳಗಡೆ ಇರಬೇಕಾಗುತ್ತೆ. ಕಾಯ್ದಿರಿಸಿದ ವರ್ಗಗಳಿಗೆ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ಮತ್ತು ST 5 ವರ್ಷಗಳಿಗೆ ನೀವು ಮೀಸಲಾಗಿರಬೇಕು. ಇತರ ಹಿಂದುಳಿದ ವರ್ಗಗಳು OBC 3 ವರ್ಷಗಳು. ಆರ್ಥಿಕವಾಗಿ ದುರ್ಬಲ ವಿಭಾಗಗಳು ಯಾವುದೇ ವಿಶ್ರಾಂತಿ ಇಲ್ಲ. ವಿಕಲಾಂಗ ವ್ಯಕ್ತಿಗಳು 10 ವರ್ಷಗಳವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಈ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ MTS ಮೇಲ್ಗಾರ್ಡ್ ಅಥವಾ ಪೋಸ್ಟ್ಮ್ಯಾನ್ ಹುದ್ದೆಗೆ ಭಾರತೀಯ ಪೋಸ್ಟ್ ನೇಮಕಾತಿ 2022 ಅಡಿಯಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಸಂಬಂಧಪಟ್ಟ ಪ್ರಾಧಿಕಾರದಿಂದ ಬಹು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗ್ತದೆ. ಇಲ್ಲಿ ಹಂತ 1, ಭಾರತೀಯ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಅಂದರೆ ಈ ವೆಬ್ಸೈಟ್ಗೆ ಹೋಗಬೇಕು. ಹಂತ 2, ಅದರ ನಂತರ ಮುಂದುವರಿಯಲು ಇಂಡಿಯಾ ಪೋಸ್ಟ್ ಆಫೀಸ್ ನೇಮಕಾತಿ 2022 ಆನ್ಲೈನ್ ಫಾರ್ಮ್ ಲಿಂಕನ್ನು ನೀವು ಮಾಡಬೇಕಾಗುತ್ತೆ, ಹೌದಾ? ನೆಕ್ಸ್ಟು ಹಂತ 3, ಈಗ ಆನ್ಲೈನ್ ಫಾರ್ಮ್ ವಿಂಡೋ ನಿಮ್ಮ ಮುಂದೆ ತೆರೆದಿರುತ್ತದೆ. ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಇಂಡಿಯಾ ಪೋಸ್ಟ್ ಆಫೀಸ್ ಭಾರತಿ 2022 ಅರ್ಜಿಯನ್ನು ನಮೂದಿಸಬೇಕಾಗುತ್ತೆ. ಹಂತ 4, ಈಗ ನೀವು ಭಾರತೀಯ ಅಂಚೆ ಕಚೇರಿ ನೇಮಕಾತಿ 2022ಗಾಗಿ ದಾಖಲೆಗಳು ಮತ್ತು ಅರ್ಜಿ ಶುಲ್ಕವನ್ನು ಆನ್ಲೈನಲ್ಲಿ ಸಲ್ಲಿಸಬೇಕು. ಹಂತ 5, ಅದರ ನಂತರ ಸಲ್ಲಿಸು ಬಟನ್ ಕ್ಲಿಕ್ ಮಾಡಿ ಈಗ ನಿಮ್ಮ ಇಂಡಿಯಾ ಪೋಸ್ಟ್ ಆಫೀಸ್ ನೇಮಕಾತಿ 2022 ಆನ್ಲೈನ್ ಫಾರ್ಮನ್ನು ಯಶಸ್ವಿಯಾಗಿ ಸಲ್ಲಿಸಲಾಗ್ತದೆ, ಓಕೆನಾ? ಇದು ಮುಖ್ಯವಾಗಿ ನೀವು ಇಲ್ಲಿ ಹಾಗಾದರೆ ಯಾವ ಯಾವ ಒಂದು ಪೋಸ್ಟು, ಯಾವ ಯಾವ ರಾಜ್ಯಕ್ಕೆ ಎಷ್ಟು ಪೋಸ್ಟ್ ಇದೆ ಅಂದರೆ ನೋಡೋಣ. ಇಲ್ಲಿ AP ಸರ್ಕಲ್, ಇಲ್ಲಿ ಪೋಸ್ಟ್ಮ್ಯಾನ್ 2,289 ಇದೆ. ಮೇಲ್ ಗಾರ್ಡ್ 108, MTS 1,166 ಇದೆ. ನಮ್ಮ ಒಂದು ಕರ್ನಾಟಕವನ್ನು ನೋಡ್ಕೊಂಬಿಡೋಣ. ಇವಾಗ ಕರ್ನಾಟಕ ಸರ್ಕಲಲ್ಲಿ ನಿಮಗೆ 3,887 ಪೋಸ್ಟ್ಮ್ಯಾನ್, 90 ಮೇಲ್ ಗಾರ್ಡ್, ಇಲ್ಲಿ MTS 1,754 ಪೋಸ್ಟ್ಗಳು ಇಲ್ಲಿ ತೆರೆದಿದ್ದಾವೆ, ಓಕೆ? ಹಾಗಾಗಿ ಇವುಗಳೇ ನೀವು ಟೋಟಲ್ಲಾಗಿ 90,000 ಪೋಸ್ಟ್ಗಳು ನಿಮ್ಮ ಮುಂದಿಗೆ ಇದ್ದಾವೆ. ಹಾಗಾಗಿ ಶೀಘ್ರದಲ್ಲೇ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಕ್ಕೆ ಅರ್ಜಿ ಆಗ್ತದೆ, ಅರ್ಜಿ ಸಲ್ಲಿ ಕೊನೆ ದಿನಕ್ಕೂ ಕೂಡ ಬರ್ತದೆ. ದಯವಿಟ್ಟು ಈಗಲೇ ನೀವು ಸ್ಟಡಿ ಮಾಡಿ, ಸಿಲೆಬಸ್ ಪ್ರಕಾರವೂ ಕೂಡ ಸಿಲೆಬಸ್ ಯಾವುದೆಲ್ಲ ಬರ್ತದೆ ಅನ್ನೋದು ಕೂಡ ನಾನು ಬಿಟ್ಟಿದ್ದೇನೆ, ಓಕೆ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.